ಹಸಿದವರಿಗೆ ಅನ್ನ ಕೊಡುವಷ್ಟು ಮುಖ್ಯ ಬಾಯಾರಿದವರಿಗೆ ನೀರು ಕೊಡೋದು. ನೀರು ಕೊಟ್ಟವರ ಹೊಟ್ಟೆ ತಣ್ಣಗಿರಲಿ ಅಂತ ಜನ ಹಾರೈಸ್ತಾರೆ. ಬಾಯಾರಿದ ಜನರಿಂದ ನಿನ್ನ ಹೊಟ್ಟೆ ತಣ್ಣಗಿರಲಪ್ಪ ಅನ್ನೋ ಹಾರೈಕೆ ಪಡೆದ ಭಗೀರಥ ಹೆಚ್ ಕೆ ಪಾಟೀಲ್. ಗದಗ ಬೆಟಗೇರಿ ಅವಳಿ ನಗರವೇ ಆಗಲಿ, ಗದಗ ಜಿಲ್ಲೆಯ ಜನರೇ ಆಗಲಿ, ಅವರಿಗೆ ಕಾಡುವ ಸಮಸ್ಯೆ ಕುಡಿಯುವ ನೀರಿನದ್ದು. ಅದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, ಅನೇಕ ದಶಕಗಳ ಸಮಸ್ಯೆ. ಗದಗ ಜಿಲ್ಲೆಯ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವಾಗಿ ಭಗೀರಥನಂತೆ ಬಂದವರು ಹೆಚ್ ಕೆ ಪಾಟೀಲ್. ಈಗ ಹೆಚ್ ಕೆ ಪಾಟೀಲ್ ಗದಗ ಜಿಲ್ಲೆಯ ಜನರ ಕುಡಿಯುವ ನೀರಿನ ದಾಹ ಇಂಗಿಸಲು ಶ್ರಮ ವಹಿಸಿ ಭಗೀರಥನೇ ಆಗಿಬಿಟ್ಟಿದ್ದಾರೆ. ತುಂಗಭದ್ರಾ ನದಿಯಿಂದ ಕಾಲುವೆ ಹಾಗೂ ಪೈಪ್ಲೈನ್ ಮೂಲಕ ನೀರು ಹರಿಸಿ ಜನರ ನೀರಿನ ದಾಹ ತೀರಿಸಲು ಭಗೀರಥ ಪ್ರಯತ್ನ ಮಾಡಿದ್ದಾರೆ. ಸಚಿವ ಹೆಚ್ ಕೆ ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಸಂತಸಗೊಂಡಿದ್ದಾರೆ. ಗದಗಿಗೆ ಪಾಟೀಲರು ಕೇವಲ ತಮ್ಮ ಇಲಾಖೆಯಿಂದಷ್ಟೇ ಯೋಜನೆಗಳನ್ನು ಹೊತ್ತು ತರಲಿಲ್ಲ. ನಗರಾಭಿವೃದ್ಧಿ, ಪೌರಾಡಳಿತ, ಸಮಾಜ ಕಲ್ಯಾಣ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಣಕಾಸು ನಿಗಮ ಇವೆಲ್ಲವುಗಳ ಸಮಗ್ರ ಯೋಜನೆಗಳನ್ನು ಗದಗಿಗೆ ಹೊತ್ತು ತಂದವರು. ಇವೆಲ್ಲವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂತಹ 10 ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದು ಸಿಎಂ ಸಿದ್ದರಾಮಯ್ಯ. ಯಡಿಯೂರಪ್ಪನವರು ರಾಜಕೀಯಕ್ಕೋಸ್ಕರ ಬಂದು ಪಾಪ ಅಲ್ಲಿ ಬಂದು ಹೋಗಿ ಬಂದು ಹೋಗಿದ್ದಾರೆ. ಅದಕ್ಕೇನು ಕಿಮ್ಮತ್ ಇಲ್ಲ, ಅವಕ್ಕೆಲ್ಲ ರಾಜಕಾರಣ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಕುಡಿಯೋ ನೀರು ಕೊಡೋದು ಮುಖ್ಯನೋ ರಾಜಕಾರಣ ಮಾಡೋದು ಮುಖ್ಯನೋ? ಇನ್ನು ಇನ್ಕಂಪ್ಲೀಟ್ ಆಗಿಲ್ಲ, ಕೊಡ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ? ಅವ್ರಿಗೆ ನೀರು ಬೇಡುವ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೆಚ್ ಕೆ ಪಾಟೀಲ್, ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಪ್ರತಿಪಕ್ಷಗಳಿಗೆ ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡ್ರು. ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶ ಎದ್ದು ಕಾಣ್ತಾ ಇತ್ತು. ಸಿರಿ ತಂದ ಸಿರಿವಂತನ ಯೋಜನೆಗಳು. ಸಿಂಗಟರಾಯನ ಕೆರೆ ಬಳಿ ಗದಗ ಬೆಟಗೇರಿ ಅವಳಿ ನಗರಗಳಿಗೆ ಎರಡನೇ ಹಂತದ ಕುಡಿಯುವ ನೀರಿನ ಯೋಜನೆ ಲೋಕಾರ್ಪಣೆ. ಗದಗ ಬೆಟಗೇರಿ ಅವಳಿ ನಗರಕ್ಕೆ 24/7 ಕುಡಿಯುವ ನೀರು ಸರಬರಾಜು ಯೋಜನೆಗೆ ಚಾಲನೆ. ಮುಖ್ಯಮಂತ್ರಿಗಳ ಅನಿಲ ಭಾಗ್ಯ ಯೋಜನೆಗೆ ಚಾಲನೆ. ಅನಿಲ ಭಾಗ್ಯ ಫಲಾನುಭವಿಗಳಿಗೆ ಒಲೆ ಸಿಲಿಂಡರ್ ವಿತರಣೆ. ಐತಿಹಾಸಿಕ ಲಕ್ಕುಂಡಿ ಪ್ರಾಧಿಕಾರ ಉದ್ಘಾಟನೆ. ಪಾಪನಾಶಿನಿ ಬಳಿ ಕುಡಿಯುವ ನೀರಿನ ಜಲಸಂಗ್ರಹಣ ಜಲಾಗಾರಕ್ಕೆ ಶಂಕುಸ್ಥಾಪನೆ. ಅಷ್ಟೇ ಅಲ್ಲ, ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಬೆಳೆದು ನಿಂತ ಮರಗಳನ್ನ ಕತ್ತರಿಸದೆ ಬೇರೆ ಸ್ಥಳದಲ್ಲಿ ಮರ ನೆಡುವ, ಹಸಿರು ಉಳಿಸುವ ಕೆಲಸಕ್ಕೆ ಭೀಷ್ಮ ಕೆರೆ ಆವರಣದಲ್ಲಿ ಚಾಲನೆ ದೊರೆತಿದೆ. ಅಂದರೆ ರಸ್ತೆ ನಿರ್ಮಾಣವಾದರೂ ಮರ ನಾಶವಾಗುವುದಿಲ್ಲ. ಆ ಮರವನ್ನ ಬುಡ ಸಮೇತ ಎತ್ತಿಕೊಂಡು ತಂದು ಇನ್ನೊಂದು ಜಾಗದಲ್ಲಿ ಬೆಳೆಸುವ ಕೆಲಸ. ಹೊಸದಾಗಿ ಸಸಿ ನೆಟ್ಟು ಅದು ಮರವಾಗುವವರೆಗೆ ಕಾಯಬೇಕಿಲ್ಲ, ಮರವೇ ನಾಶವಾಗುವುದಿಲ್ಲ. ಹಸಿರು ಉಳಿದರೆ ತಾನೇ ರೈತರು ನಗಲು ಸಾಧ್ಯವಾಗೋದು. ಗದಗ ನಗರದ ಮುನ್ಸಿಪಲ್ ಕಾಲೇಜ್ ಆವರಣ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು. ಮುಖ್ಯಮಂತ್ರಿಗಳು ಹಾಗೂ ಅನೇಕ ಸಚಿವರು, ಶಾಸಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಎಲ್ಲರ ಬಾಯಲ್ಲೂ ಹೆಚ್ ಕೆ ಪಾಟೀಲ್ ಗುಣಗಾನ. ಕೋಟಿ ರೂಪಾಯಿ ವೆಚ್ಚದಲ್ಲಿ ನದಿ ಮೂಲಗಳಿಂದ ಜಿಲ್ಲೆಯ ಪ್ರತಿ ಹಳ್ಳಿಗೆ ನೀರು ಪಡೆಯುವ ಕೆಲಸ ಮುಕ್ತಾಯದ ಹಂತದಲ್ಲಿದೆ. ಆ ಯೋಜನೆ ಸಂಪೂರ್ಣ ಮುಗಿದರೆ ಗದಗ ಜಿಲ್ಲೆಯ ನೀರಿನ ಬರ ಅಂತ್ಯವಾಗಲಿದೆ. ಕುಡಿಯುವ ನೀರಿಗೆ ಹಾಹಾಕಾರ ಮಾಡಬೇಕಾಗಿರೋದಿಲ್ಲ.
ಎರಡನೇ ಹಂತದ ಕುಡಿಯುವ ನೀರಿನ ಯೋಜನೆಯಡಿ ಗದಗ ಬೆಟಗೇರಿಗೆ ತುಂಗಭದ್ರೆ ನದಿಯಿಂದ 24/7 ನೀರು ಪೂರೈಕೆಗೆ ಎಲ್ಲಾ ತಯಾರಿಯೂ ಆಗಿದೆ. ತಿಂಗಳಿಗೋ 15 ದಿನಕ್ಕೋ ನೀರು ನೋಡ್ತಾ ಇದ್ದ ಜನರಿಗೆ ಪ್ರತಿದಿನ ನೀರು ಸಿಗಲಿದೆ. ಎಚ್.ಕೆ. ಪಾಟೀಲರು ತಮ್ಮ ಭಗೀರಥ ಎಂಬ ಬಿರುದನ್ನ ಸಾರ್ಥಕಗೊಳಿಸಿಕೊಳ್ತಾ ಇದ್ದಾರೆ. ಕೋಟಿ ರೂಪಾಯಿ ವೆಚ್ಚದಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ 302.16 ಕಿಲೋಮೀಟರ್ಗೂ ಅಧಿಕ ಆಂತರಿಕ ನೀರು ಪೂರೈಕೆ ವಿತರಣೆ ಜಾಲದ ಪೈಪ್ಲೈನ್, ನೀರು ಸಂಗ್ರಹಕ್ಕೆ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಯೋಜನೆ ಇದಾಗಿತ್ತು. 2012 ರೂಪಿಸಿದ ಈ ಯೋಜನೆ 18 ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿತ್ತು, ಆದರೆ ತಡವಾದರೂ ತ್ವರಿತವಾಗಿಯೇ ಮುಗಿದಿದೆ ಅಂತ ಹೇಳಬೇಕು. ಕಾಶಿ ಸಂಗೀತ ಕಲೆಗಳ ಬೀಡು ಕುಮಾರವ್ಯಾಸನ ಭಾರತಕ್ಕೆ ಅಂಟಿಕೊಂಡ ಗದಗ್ನ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇರುವ ಒಂದು ಚಿತ್ರಣವಿದು. ಗದಗ ಬೆಟಗೇರಿಗೆ ಕುಡಿಯುವ ನೀರು ಪೂರೈಸುವ ಏಕೈಕ ಮೂಲ ತುಂಗಭದ್ರೆ ನದಿ. ನದಿಯಿಂದ ಸಗಟು ನೀರೆತ್ತಿ ಗದಗಕ್ಕೆ ಮುಟ್ಟಿಸೋದು ನಗರ ನೀರು ಸರಬರಾಜು ಹಾಗೂ ಜಿಲ್ಲಾಡಳಿತ ಒಳಚರಂಡಿ ಮಂಡಳಿ ಜವಾಬ್ದಾರಿ. ಗದಗ್ಗೆ ಹರಿದು ಬರುವ ನೀರನ್ನ ಆಂತರಿಕ ವಿತರಣೆ ಜಾಲದ ಮೂಲಕ ಮನೆ ಮನೆಗೆ ತಲುಪಿಸೋದು ನಗರಸಭೆ ಕೆಲಸ. ಸಿರಿತಂದ ಸಿರಿವಂತ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಬ್ರೇಕ್.